ಶಾಂತಿ ಯುತವಾಗಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಅದು ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಒಂದೇ ತರ ಥಿಂಕ್ ಮಾಡಕ್ ಆಗಲ್ಲ, ಕೆಲವೊಬ್ಬರು ಬೇರೆ ತರ ಥಿಂಕ್ ಮಾಡಕ್ ಆಗುತ್ತೆ. ಬಟ್ ಆದ್ರೆ ಅದನ್ನು ವೈಲೆನ್ಸ್ ಅಲ್ಲಿ ಹೋಗಿ ಆಗಬಾರದು. ಸೊ ಮಾತುಗಳನ್ನು ನಾವು ಮಾತಾಡಿ ಬಹಿರಿಸಬೇಕೇ ಹೊರತು ಅದನ್ನು ಬೇರೆ ರೀತಿಯಲ್ಲಿ ಬಹಿರಿಸಕ್ ಹೋಗುವುದು ತಪ್ಪಾಗುತ್ತೆ. ಯಾಕಂದ್ರೆ ನಾವೆಲ್ಲ ಒಂದು ಸಿವಿಲೈಸ್ಡ್ ಸೊಸೈಟಿ ಆಗಿದ್ದ ಮೇಲೆ, ಸೊ ಆ ಸಿವಿಲೈಸ್ಡ್ ಸೊಸೈಟಿಯ ಮುಖ್ಯ ಉದ್ದೇಶ ನಾವೆಲ್ಲ ಶಾಂತಿಯುತವಾಗಿ ಶಾಂತಿಯಿಂದ ಬದುಕಬೇಕಂತ ಒಂದು ನಿಟ್ಟಿನಲ್ಲಿನೇ ಈ ಒಂದು ನಾವೆಲ್ಲ ಇಷ್ಟು ವರ್ಷಗಳು ಕಷ್ಟಪಟ್ಟ ಒಂದು ಸಿವಿಲೈಸ್ಡ್ ಸೊಸೈಟಿ ಕಟ್ಟಿದ್ದೀವಿ. ಆ ಸಿವಿಲೈಸ್ಡ್ ಸೊಸೈಟಿಯ ಉದ್ದೇಶ ಇಷ್ಟೇ, ನಾವೆಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಮತ್ತು ನಮ್ಮ ಕುವೆಂಪು ಅವರು ಹುಟ್ಟಿದ ಊರಲ್ಲಿ ನಾವು ಸರ್ವ ಜನಾಂಗ ಶಾಂತಿಯ ತೋಟವಾಗಿ ಇರಲಿ. ಶಿವಮೊಗ್ಗ ಅಂದರೆ ಮೊದಲು ಭಾಳ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ, ಈಗಲೂ ಕೂಡ ಆ ಹೆಮ್ಮೆ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ರಾಜ್ಯದ ಬಗ್ಗೆ ಹೇಳಿದ್ದಾರೆ, ಅದು ಬಹುಶಃ ಶಿವಮೊಗ್ಗ ಜಿಲ್ಲೆಯ ಇಲ್ಲಿರುವ ಪ್ರಕೃತಿ ವಾತಾವರಣ ನೋಡಿಕೊಂಡು ಅವ್ರ ಗಮನದಲ್ಲಿ ಇಟ್ಕೊಂಡೇ ಬರ್ತಿರ್ಬೋದು ಅಂತ ನನಗೆ ಅನಿಸುತ್ತೆ. ಇದನ್ನು ಎಲ್ಲ ನಾವೆಲ್ಲ ಕಾಪಾಡಬೇಕು, ಎಲ್ಲರೂ ಮಾನವ ಸಂಬಂಧಗಳನ್ನು ಉಳಿಸ್ಬೇಕು, ಮಾನವ ಹಕ್ಕುಗಳಿಗೆ ಗೌರವಿಸಬೇಕು ಮತ್ತು ನಾವು ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕು. ಈ ಒಂದು ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅದು ಯಾವಾಗಲೂ ನಮ್ದು, ಯಾರು ಹುಡುಗರು ಹುಡುಗರು ಇದ್ದಾರೆ ಅವ್ರ ಮಧ್ಯೆ ಹಾಕ್ಬಿಟ್ಟು ಗಲಾಟೆ ಆಗಿ ಅದು ದೊಡ್ಡದಾಗೋದು ಸಮಸ್ಯೆ ಯಾವಾಗಲೂ ಕೂಡ. ನಮ್ದು ಎಲ್ಲರದು ಕೂಡ ಮೇನ್ ಫೋಕಸ್ ಈಗ ಯಾರು ಯುವ ಜನತೆ ಇದ್ದಾರೆ, ಯಾರು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರಿಗೆ ಸರಿ ಓರಿಯೆಂಟೇಷನ್ ಕೊಟ್ಬಿಟ್ಟು ಅವರು ಸರಿ ದಾರಿನಲ್ಲಿ ನಡ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿರುತ್ತೆ. ಅದು ಬರೀ ಒಬ್ಬರಿಂದ ಅಥವಾ ಇಬ್ಬರಿಂದ ಆಗೋದಲ್ಲ, ಎಲ್ಲರದು ಕೂಡ ಕಂಟಿನ್ಯೂಸ್ ಆಗಿ ಪ್ರಯಾಸ ಇರ್ಬೋದು. ಅದು ಪೇರೆಂಟ್ಸ್ ಇರ್ಬೋದು ಅಥವಾ ಸ್ಕೂಲ್ದು ಅಥಾರಿಟೀಸ್ ಇರ್ಬೋದು ಅಥವಾ ಲೋಕಲ್ ನೇಬರ್ಹುಡ್ನಲ್ಲಿ ಯಾರು ದೊಡ್ಡವರಿದ್ದಾರೆ ಅವರಿರ್ಬೋದು. ಸೊ ಎಲ್ಲರೂ ಸೇರಿಸ್ಬಿಟ್ಟು ಏನು ಯುವ ಜನತೆ ಇದೆ ಅವ್ರಿಗೆ ಕರೆಕ್ಟಾಗಿ ಓರಿಯೆಂಟೇಷನ್ ಮತ್ತು ಡೈರೆಕ್ಷನ್ ಕೊಡೋದು ಎಲ್ಲರದು ಕೂಡ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ 3ನೇ ತಾರೀಕಿಗೆ ಒಂದು ನಡೆ ಕೂಡ ಆಗ್ತಾ ಇದೆ. ಸುಮಾರು ಒಂದು 5,000 ಮಕ್ಕಳು ಕೂಡ ಅದ್ರ ಭಾಗಿಯಾಗಿ ಇರ್ತಾರೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಇದೆ. ಸೊ ಇದೇ ಪ್ರಕಾರ ಎಲ್ಲ ಕಡೆ ಯೂತ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿಬಿಟ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಕುವೆಂಪುರವರು ಹೇಳಿರ್ತಕ್ಕಂಥ ಸಾಲುಗಳನ್ನು ಈ 1,500 ಪ್ಲೇ ಕಾರ್ಡ್ಗಳು, 6,000 ಮಕ್ಕಳುಗಳು ಮತ್ತು 4,000 ಜನ ಮಹಿಳೆಯರು ಎಲ್ಲರೂ ಮತ್ತು ಭಾಗವಹಿ ಅವರ ಎಲ್ಲರ ಕೈಯಲ್ಲೂ ಇದಿರುತ್ತೆ. ಶಾಂತಿಯುತವಾದ ನಡಿಗೆ ಇದಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳಿ ಅಂತೇಳಿ ಈ ಎರಡೂ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ.